बसवं भक्तिगे मूलं बसवं कालंगे कालननुपमशीलं बसवं जंगमलोलं बसवारक्षिपुदिन्न संगन बसवां ओम शांते 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 ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕಾಯಿಲೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಇದು ಎಲ್ಲ ಕಾಯಿಲೆಗಳಿಗೂ ಮೂಲ ಇದು. ಅದ್ಯಾವುದು ಅಂತ ಹೇಳಿದರೆ ಉದರ ಸಮಸ್ಯೆಗಳು, ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು. ಉದರದಲ್ಲಿ ಎಲ್ಲ ಯಾವ್ಯಾವ ಅಂತೇಳಿದ್ರೆ ಗ್ಯಾಸ್ಟ್ರಿಕ್ಕಿಂದ ಹಿಡ್ಕೊಂಡು ಆಸಿಡಿಟಿಯಿಂದ ಹಿಡ್ಕೊಂಡು ಕಾನ್ಸ್ಟಿಪೇಷನಿಂದ ಹಿಡ್ಕೊಂಡು ಎಲ್ಲ ಸಮಸ್ಯೆಗಳು, ಅಪೆಂಡಿಸೈಟಿಸ್ ಆಗಿರ್ಬೋದು, ಕರಳು ಹುಣ್ಣಾಗಿರ್ಬೋದು, ಇವೆಲ್ಲ ಸಮಸ್ಯೆಗಳಿಗೆ ಮೂಲ ಪರಿಹಾರವನ್ನು ಯಾವ ರೀತಿ ನಾವು ಕಂಡುಕೊಳ್ಬೇಕು. ಈ ಗ್ಯಾಸ್ಟ್ರಿಕ್ಕಿಂದ ಪ್ರಾರಂಭ ಆಗಿರತಕ್ಕಂಥ ಈ ನಮ್ಮ ಸಮಸ್ಯೆ ಕೊನೆಗೆ ಹಾರ್ಟ್ ಅಟ್ಯಾಕ್, ಬ್ರೈನ್ ಹೆಮರೇಜ್ ಮತ್ತು ಪಾರ್ಕಿನ್ಸನ್, ಪ್ಯಾರಲೈಸಿಸ್ವರೆಗೂ ಹೋಗ್ತದೆ. ಉಗ್ರಾಮದಿಂದ ಶುರುವಾಗಿರತಕ್ಕಂಥ ನಮ್ಮ ಸಮಸ್ಯೆ, ಅಸಿಡಿಟಿಯಿಂದ ಶುರುವಾಗಿರತಕ್ಕಂಥ ನಮ್ಮ ಸಮಸ್ಯೆ ಕ್ಯಾನ್ಸರ್ವರೆಗೂ ಹೋಗುತ್ತೆ. ಪಿತ್ತ ಜಾಸ್ತಿ ಆಗಿ ಬ್ರೈನ್ ಟ್ಯೂಮರ್, ಯೂಟ್ರಸಲ್ಲಿ ಕ್ಯಾನ್ಸರ್, ಗರ್ಭಕೋಶದಲ್ಲಿ ಆಗಿದ ಮೇಲೆ ನಮ್ಮ ಕರುಳಿನಲ್ಲಿ ಕ್ಯಾನ್ಸರ್, ನಮ್ಮ ಸರ್ವ ಭಾಗದಲ್ಲೂ ಕೂಡ ಟ್ಯೂಮರ್ಗಳು ಸೃಷ್ಟಿಯಾಗ್ತವೆ. ಹಾಗಿದ್ರೆ ಬಹಳ ಮುಖ್ಯವಾಗಿ ಎಲ್ಲ ಕಾರಣಗಳು ನಾವು ಪರಿಹಾರಕ್ಕೆ ನಾವೇನಾದರೂ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲ ಕಾಯಿಲೆಗಳಿಗೂ ಪರಿಹಾರ ಮುಖ್ಯವಾಗಿ ನಮ್ಮ ಹೊಟ್ಟೆಯಿಂದನೇ ದೊರೆಯಬೇಕು. 99.99% ಕಾಯಿಲೆಗಳು ಸೃಷ್ಟಿಯಾಗೋದು ಹೊಟ್ಟೆಯಲ್ಲೇ, ಹೊಟ್ಟೆಯ ಸಮಸ್ಯೆಯಿಂದನೇ 99.99%, ಎಲ್ಲೋ 1% ಏನೋ ಹೊರಗಡೆಯಿಂದ ಕಾಯಿಲೆ ಬರ್ಬೋದೇ ಹೊರತು 99.99% ಎಲ್ಲ ಕಾಯಿಲೆಗಳ ಉಗಮ ಸ್ಥಾನ ನಮ್ಮ ಹೊಟ್ಟೆ. ಈ ಹೊಟ್ಟೆ ಚೆನ್ನಾಗಿದ್ದರೆ ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಿರ್ತದೆ. ಹೊಟ್ಟೆ ಮಾಡಿದ್ದು ಮೂರಾ ಬಟ್ಟಿ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಮಾತಿದೆ. ಅಂದರೆ ಹೊಟ್ಟೆ ಇಡೀ ಜೀವನವನ್ನೇ ಮೂರಾ ಬಟ್ಟಿ ಮಾಡ್ತದೆ. ಮೂರಾ ಬಟ್ಟಿ ಅಂತೇಳಿದರೆ ಹಾಳು ಮಾಡ್ತದೆ, ಕೊಲ್ಯಾಪ್ಸ್ ಮಾಡ್ತದೆ ಅಂತ ಹೇಳ್ತಾರೆ. ಹೊಟ್ಟೆ ಚೆನ್ನಾಗಿರಬೇಕು. ಹೊಟ್ಟೆ ಗಟ್ಟಿಯಾಗಿದ್ದರೆ ರಟ್ಟಿಯಲ್ಲಿ ಶಕ್ತಿ ಇರ್ತದೆ. ಹೊಟ್ಟೆನೇ ಗಟ್ಟಿಯಾಗಿಲ್ಲ ಅಂತ ಹೇಳಿದರೆ ನಿಮ್ಮ ರಟ್ಟಿ ಏನಾಗ್ತದೆ, ಹಾಳಾಗಿ ಹೋಗಿರ್ತದೆ. ರಟ್ಟಿ ಅಂದರೆ ನಮ್ಮ ಈ ಭುಜ. ಹೊಟ್ಟೆ ಗಟ್ಟಿಯಾಗಿರೋದಂದರೆ ಈ ಸಿಕ್ಸ್ ಪ್ಯಾಕ್ ಮಾಡ್ಕೊತಾರಲ್ಲ ಹಂಗೆ ಮಾಡ್ಕೊಳ್ಳೋದಲ್ಲ. ಮತ್ತು ಹೊಟ್ಟೆ ಗಟ್ಟಿಯಾಗಿರೋದಂದರೆ ಹೊಟ್ಟೆ ಒಳಗಡೆ ಇರತಕ್ಕಂಥ ಅವಯವಗಳು ಗಟ್ಟಿಯಾಗಿ ಕೆಲಸ ಮಾಡಿದರೆ ನಮ್ಮ ಕರಳು, ಇಂಟ್ರೆಸ್ಟೈನು, ಅದರ ಜೊತೆಗೆ ನಮ್ಮ ಲಿವರು, ನಮ್ಮ ಪ್ಯಾಂಕ್ರಿಯಾಸು, ನಮ್ಮ ಜಠರ, ಬಹಳ ಮುಖ್ಯವಾಗಿ ನಾನು ನಿಮಗೆ ಈ ಮೂರು ಭಾಗಗಳನ್ನು ನಾನು ಸಂಪೂರ್ಣವಾಗಿ ವಿವರಣೆ ಕೊಡ್ತಾ ಹೋಗ್ತೀನಿ. ಒಂದು ಲಿವರು, ಇನ್ನೊಂದು ಜಠರ, ಮತ್ತೊಂದು ಇಂಟ್ರೆಸ್ಟೈನ್ಗಳು. ಈ ಬಹಳ ಮುಖ್ಯ. ಇವು ನಮ್ಮೆಲ್ಲ ಸಮಸ್ಯೆಗಳು ಉಗಮವಾಗ್ತಕ್ಕಂಥದ್ದು ಇಲ್ಲಿಂದಾನೆ. ಹಾಗಾಗಿ ಯಾರಿಗೆ ತಾನೇ ಅಸಿಡಿಟಿ ಇಲ್ಲ ಹೇಳಿ, ಯಾರಿಗೆ ತಾನೇ ಗ್ಯಾಸ್ಟ್ರಿಕ್ ಇಲ್ಲ ಹೇಳಿ, ಎಲ್ಲರಿಗೂ ಈ ಸಮಸ್ಯೆ ಇರತಕ್ಕಂಥದ್ದೇ, ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಇದಕ್ಕೆ ಹಲವಾರು ಆಯುರ್ವೇದಿಕ್ ಔಷಧಿಗಳನ್ನ ಬಿಟ್ಟು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಅದರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥ ಸಮಸ್ಯೆ, ಬಿ ಪಿ ಅಂತಕ್ಕಂಥ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇವೆಲ್ಲ ಬರ್ತಾ ಇದ್ದಾವಲ್ಲ, ಇವೆಲ್ಲ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿಗಳಿಗೆ ತೆಗೆದುಕೊಳ್ತಕ್ಕಂಥದ್ರಿಂದಾನೇ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಹಾಗಾಗಿ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಏನು, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ ಏನು, ಗ್ಯಾಸ್ಟ್ರಿಕ್ ಸಮಸ್ಯೆನ ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈಗ ನಾನು ನಿಮಗೆ ಹೇಳ್ಕೊಡ್ತೇನೆ. ಮೊದಲು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ ಏನಂದರೆ, ನಾವು ತಿಂದಿರತಕ್ಕಂಥ ಆಹಾರ ಡೈಜೆಷನ್ ಆಗದೇ ಇರತಕ್ಕಂಥದ್ದು. ನಾವು ತಿಂದಿರತಕ್ಕಂಥ ಆಹಾರ ಯಾಕೆ ಡೈಜೆಷನ್ ಆಗಲ್ಲ ಅಂದರೆ, ನಾವು ತಿಂದ ತಕ್ಷಣ ಘಟಘಟಘಟಘಟ ನೀರು ಕುಡಿತೇವೆ. ಅದಕ್ಕೆ ಭೋಜನ ಅಂತ ವಿಷಂಬಾರಿ ಅಂತ ಕರೀತಾರೆ. ಊಟದ ನಂತರ ನೀರು ಕುಡಿದ್ರೆ ವಿಷ ಕುಡ್ದಂಗೆ, ಯಾಕಂದರೆ ಹೊಟ್ಟೆಯಲ್ಲಿ ಪಚನ ಕ್ರಿಯೆ ನಡೀತಾ ಇರ್ತದೆ. ಅಂದರೆ ಅಗ್ನಿ ಉದ್ದೀಪನವಾಗಿರ್ತದೆ, ಲೈಟ್ ಬಟನ್ ಹಾಕಿದ ತಕ್ಷಣ ಲೈಟ್ ಹೆಂಗೆ ಆನ್ ಆಗ್ತದಲ್ಲ, ಹಾಗೆ ನಾವು ಹೊಟ್ಟೆಯಲ್ಲಿ ಒಂದು ಊಟವನ್ನು ಹಾಕಿದಾಗ ತಕ್ಷಣವೇ ಅದೇನಾಗ್ತದೆ ಅಂತೇಳಿದರೆ ಹೊಟ್ಟೆಯಲ್ಲಿ ಜಠರಾಗ್ನಿ ಉದ್ದೀಪನವಾಗಿ ಉರಿಲಿಕ್ಕೆ ಶುರು ಮಾಡ್ತಾ ಹೋಗ್ತದೆ. ಅದು 1 ಗಂಟೆವರೆಗೆ ಆ ಪ್ರೋಸೆಸ್ ನಡೆದು 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 ಏನಾಗ್ತದೆ, ಆಹಾರ ಪೇಸ್ಟಾಗಿ ಬದಲಾವಣೆ ಆಗ್ತದೆ. 1 ಗಂಟೆ ಆದಮೇಲೆ ನೀರು ಕುಡಿದ್ರೆ ಅದು ರಸ ಆಗುತ್ತೆ, 1 ಗಂಟೆ ಒಳಗಡೆ ನಾವು ನೀರು ಕುಡಿದ್ರೆ ಅದು ಕಸ ಆಗುತ್ತೆ, ಅದೇ ಕಸನೇ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಭೋಜನ ಅಂತೆ ವಿಷಂಬಾರಿ ಅಂತ ಹೇಳಿದ್ದಾರೆ. ಊಟದ ನಂತರ ನೀರು ಕುಡಿತಕ್ಕಂಥದ್ದು ವಿಷದಕ್ಕೆ ಸಮಾನ. ಅದ್ರ ಬದಲು ಹಾಲು, ಮಜ್ಜಿಗೆ ಮತ್ತು
ಈ ಒಂದು ಜ್ಯೂಸನ್ನು ಕುಡಿಬಹುದು. ಅದು ಕೂಡ ಬೆಳಗ್ಗೆ ಜ್ಯೂಸು, ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಹಾಲನ್ನು ಕುಡಿಬೇಕು. ಯಾಕಂದರೆ ಬೆಳಗ್ಗೆ ವಾತ ಇರ್ತದೆ, ವಾತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಜ್ಯೂಸು, ಪಿತ್ತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಮಜ್ಜಿಗೆ, ಕಫವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಈ ಒಂದು ಹಾಲು. ಹಾಗಾಗಿ ಇವನು ಕೂಡ ಕ್ರಮೇಣವಾಗಿ ಕುಡಿಬೇಕು. ನೀರೇ ಬೇರೆ, ಈ ಒಂದು ವಸ್ತುವೇ ಬೇರೆ. ನೀವು ಅನ್ಕೋಬೋದು ಇದರಲ್ಲೂ ಕೂಡ ನೀರೇ ಇರ್ತದೆ ಅಂತಕ್ಕಂಥದ್ದನ್ನು. ಈ ನೀರು ಇರ್ತದೆ, ಪ್ಲೇನ್ ನೀರು ಮಾಡ್ತಕ್ಕಂಥ ಕೆಲಸನೇ ಬೇರೆ, ಈ ಜ್ಯೂಸು ಹಾಲು ಮಜ್ಜಿಗೆ ಮಾಡ್ತಕ್ಕಂಥ ಕೆಲಸನೇ ಬೇರೆ. ಹಾಗಾಗಿ ಆತ್ಮೀಯರೇ, ಬಹಳ ಮುಖ್ಯವಾಗಿ ಇನ್ನಾದರೂ ನಾವು ಪರಿವರ್ತನೆ ಆಗಬೇಕು, ನಾವು ಊಟದ ನಂತರ ನೀರು ಕುಡಿಯೋದನ್ನು ನಿಲ್ಲಿಸಬೇಕು. ಊಟದ ಮಧ್ಯೆ ಮಧ್ಯೆ ನೀರು ಕುಡಿತಾ ಇರ್ತಾರೆ ಕೆಲವು ಜನ, ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಅದಕ್ಕೆ ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋಕೆ ಹಲವಾರು ಆಸನಗಳು ಬರ್ತವೆ. ಆ ಹಲವಾರು ಆಸನಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಆಸನ ಅಂತೇಳಿದರೆ ಬಹಳ ಮುಖ್ಯವಾಗಿ ಈ ಒಂದು ಪಶ್ಚಿಮೋತ್ಥಾನಾಸನ. ಹೀಗೆರಡು ಕಾಲುಗಳನ್ನ ಮುಂದೆ ಉದ್ದವಾಗಿ ಇಟ್ಕೋಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈಯನ್ನು ಮೇಲೆತ್ತಬೇಕು. ಉಸಿರು ಬಿಡ್ತಾ ಬಿಡ್ತಾ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಹೀಗೆ ಒಂದು 20 ಬಾರಿ ಅಭ್ಯಾಸ ಮಾಡಬೇಕು. 20 ಬಾರಿ ಆದಮೇಲೆ ಮುಂದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೌಕಾಸನವನ್ನು ಮಾಡಬೇಕು. ಪಶ್ಚಿಮೋತ್ತಾಸನವನ್ನು ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಅವಯವಗಳು ಏನಾಗ್ತವೆ, ಫ್ಲೆಕ್ಸಿಬಲ್ ಆಗ್ತವೆ. ಆವಾಗ ನೌಕಾಸನ ಮಾಡೋದ್ರಿಂದ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಕರುಳುಗಳಿಗೆ, ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಈ ಒಂದು ಅವಯವಗಳಿಗೆ ಹೆಚ್ಚು ಬಲ ದೊರೀತಾ ಹೋಗ್ತದೆ. ಅದರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಆ ನೌಕಾಸನವನ್ನು ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೇಗೆ ಬರ್ತದೆ, ಅದನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತಕ್ಕಂಥದ್ದನ್ನು ಹೇಳಿದೆ. ಅದು ಬಂದ ಮೇಲೆ ಅದನ್ನು ತಡೆಗಟ್ಟೋದು ಹೇಳಿದೆ ನಾನು ನಿಮಗೆ. ಅದು ಬರದೇ ಇರೋ ಥರ ಇರಲಿಕ್ಕೆ ಏನೇನೆಲ್ಲ ಮಾಡಬೇಕು, ನೀರು ಕುಡಿಬಾರ್ದು ಅಂತಕ್ಕಂಥದ್ದನ್ನೆಲ್ಲ ಹೇಳಿದೆ. ಆದರೆ ಅದು ಬಂದ ಮೇಲೆ ಏನು ಮಾಡಬೇಕು, ಈಗ ಬಂದುಬಿಟ್ಟಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಮಗೆ ಬಂದುಬಿಟ್ಟಿದೆ, ಇದನ್ನು ಹೇಗೆ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಿದ್ದರೆ ಅದಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಅದನ್ನು ಬರ್ಕೊಳ್ಳಿ. ಅದು ಸಂಪೂರ್ಣವಾಗಿ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಒಂದು ದಿವ್ಯ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಮೊದಲನೇದು ಅಮೃತ ಬಳ್ಳಿ. ಅದನ್ನೇನು ಮಾಡಬೇಕು, ನೆರಳಲ್ಲಿ ಒಣಗಿಸಿ ಅದರ ಚೂರ್ಣ ಮಾಡಬೇಕು. ಅಮೃತ ಬಳ್ಳಿಯ ಚೂರ್ಣವನ್ನು 100 ಗ್ರಾಮ್ ಅಮೃತ ಬಳ್ಳಿ, 100 ಗ್ರಾಮ್ ತುಳಸಿ ಎಲೆ, 100 ಗ್ರಾಮ್ ಕರಿ ಜೀರಿಗೆ, 100 ಗ್ರಾಮ್ ಈ ಲವಂಗ, ಆಮೇಲೆ 100 ಗ್ರಾಮ್ ಒಣಶುಂಠಿ, ಅರ್ಥ ಆಯ್ತಾ, ಒಣಶುಂಠಿ, ಆಮೇಲೆ 100 ಗ್ರಾಮು ನಿಮಗೆ ಓಂ ಕಾಳು, ಅಜ್ವಾಯಿನ್ ಅಂತ ಕರೀತಾರೆ, 100 ಗ್ರಾಮ್ ಅದು, 100 ಗ್ರಾಮ್ ಅದರ ಜೊತೆಗೆ ಮತ್ತೆ ಈ ಸೈಂಧವ ಲವಣ ಅಂತ ಬರ್ತದೆ, ಅದು 100 ಗ್ರಾಮ್, ಅರ್ಥ ಆಯ್ತಾ, ಇವೆಲ್ಲ 100 ಗ್ರಾಮ್. ಆದರೆ ಇಂಗು ಮಾತ್ರ 20 ಗ್ರಾಮ್. ಇದೆಲ್ಲವನ್ನು ಬೆರೆಸಿ ನೀವು ಇದನ್ನು ಚೂರ್ಣ ಮಾಡಿ, ಇದನ್ನು ಚೂರ್ಣ ಮಾಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ಅರ್ಧ ಗಂಟೆ ಮೊದಲು ಸೇವನೆ ಮಾಡೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಒಂದೇ ತಿಂಗಳಿಗೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಈ ಗ್ಯಾಸ್ಟ್ರಿಕ್ಕಿಂದ ಉಂಟಾಗಿರ್ತಕ್ಕಂಥ ಉದರ ವಾಯುವಿನಿಂದ ಉಂಟಾಗಿರ್ತಕ್ಕಂಥ ಒಂದು ಈ ಒಂದು ಒಳಗಡೆ ಕರುಳುಗಳಲ್ಲಿ ಏನಾಗಿರ್ತದೆ, ಸ್ವೆಲ್ಲಿಂಗ್ ಆಗಿರ್ತದೆ, ಅರ್ಥ ಆಯ್ತಾ, ಅಪೆಂಡಿಸೈಟಿಸ್ ಅಂತಕ್ಕಂಥದ್ದಾಗಿರ್ತದೆ. ಉದರ ಕರುಳಿನಲ್ಲಿ ವಾಯು, ಕರುಳು ವಾಯು ಅಂತ ಕರೀತಾರೆ ಅದಕ್ಕೆ. ಕರುಳಿನಲ್ಲಿ ವಾಯು ತುಂಬಿಕೊಂಡಿರ್ತದೆ. ಆ ವಾಯುವೆಲ್ಲ ಏನು ಮಾಡ್ತದೆ ಅಂದರೆ ಅಲ್ಲಿ ಇನ್ಫೆಕ್ಷನ್ಗಳನ್ನ ಶುರು ಮಾಡಿ ಅದು ಅಪೆಂಡಿಸೈಟಿಸ್ಗೆ ಕಾರಣವಾಗಿರ್ತದೆ. ಈ ಒಂದು ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ಈ ಅಪೆಂಡಿಸೈಟಿಸ್ಗೆ ನಮ್ಮ ಹತ್ರ ಒಂದು ಚಿಕಿತ್ಸೆ ಇದೆ. ಆ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಅಪೆಂಡಿಸೈಟಿಸ್ ಏನಾಗ್ತದೆ, ಕೇವಲ ಒಂದೇ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಹಾಗಾಗಿ ಈ ಸಮಸ್ಯೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪರೇಷನ್ಗಳ ಅವಶ್ಯಕತೆ ಇರೋದಿಲ್ಲ. ಈ ಕರುಳಿನಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಯುರ್ವೇದದಲ್ಲಿ ಹಲವಾರು ದಿವ್ಯ ಚೂರ್ಣಗಳಿದ್ದಾವೆ, ಅವುಗಳನ್ನ ನಾವು ಸೇವನೆ ಮಾಡ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ನಮ್ಮ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಇನ್ನೊಂದು ಆಯುರ್ವೇದದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಇದೆ. ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ಮಾದಿಫಲ ರಸಾಯನ ಅಂತ ಹೇಳ್ತಾರೆ. ಈ ಮಾದಿಫಲ ರಸಾಯನವನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 10 ml ತಗೊಳ್ಳೋದ್ರಿಂದ ಈ ಒಂದು ರಸಾಯನವು ಕೂಡ ನಮ್ಮ ಈ ಗ್ಯಾಸನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ. ಅದರ ಜೊತೆಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ,
ಈ ಒಂದು ನೌಕಾಸನವನ್ನು ಮಾಡಬೇಕಂತಕ್ಕಂತದನ್ನ ಪಶ್ಚಿಮೋತ್ತಾಸನವನ್ನು ಮಾಡಿದ ಮೇಲೆ ನೌಕಾಸನ ಕೂಡ ಅತಿ ಅದ್ಭುತವಾಗಿ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಅದನ್ನು ಹೇಗೆ ಮಾಡೋದು ನೋಡಿ ಮೊದಲು ನೇರವಾಗಿ ಕುತ್ಕೋಬೇಕು ನೇರವಾಗಿ ಕುತ್ಕೊಂಡು ನಿಮ್ಮ ಮೊಣಕಾಲುಗಳನ್ನು ಇರುತ್ತೆ ಹಿಡ್ಕೋಬೇಕು ಇರುತ್ತೆ ಹಿಡ್ಕೊಂಡ ಮೇಲೆ ನಿಧಾನವಾಗಿ ನಿಮ್ಮೆರಡು ಕಾಲುಗಳ ಮೇಲೆ ಎತ್ತಬೇಕು ವಾಪಸ್ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀವು ಇದನ್ನ ಮೇಲೆ ಎತ್ತಕಂತ ಪ್ರಯತ್ನವನ್ನ ಮಾಡಬೇಕು ಆದರೆ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಯೂಸರ್ ಆಡಬೇಕು ಕರೆಕ್ಟ್ ಆಗಿ ವಾಪಸ್ ಇದಾದ್ಮೇಲೆ ನೌಕಾ ಸಂಚಲನಾಸನ ಇದು ಕೂಡ ನಮ್ಮ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಬಹಳ ಸಹಾಯ ಮಾಡುತ್ತದೆ ಹೇಗೆ ಇದೇನು ಮಾಡ್ತದೆ ನಿಮ್ಮ ಗ್ಯಾಸ್ ಉತ್ಪತ್ತಿ ಆಗದಿರೋ ರೀತಿಯಲ್ಲಿ ಇದು ಸಹಾಯ ಮಾಡ್ತದೆ ಉತ್ಪತ್ತಿನೇ ಆಗಲಿಕ್ಕೆ ಈ ಆಸನ ಬಿಡೋದಿಲ್ಲ ಈ ಒಂದು ಆಸನ ಮಾಡ್ತಾ ಜಠರದ ಒಂದು ಶಕ್ತಿ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಜಠರದಲ್ಲಿ ಇರತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಾವು ಯಾವಾಗ ವೃದ್ಧಿಸಿಕೊಳ್ತೇವೆ ಆವಾಗ ನಮಗೆ ಗ್ಯಾಸೇ ಪ್ರೊಡ್ಯೂಸ್ ಆಗಲ್ಲ ಅರ್ಥ ಆಯ್ತಾ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಜಠರದಲ್ಲೇ ಅಲ್ವಾ ಹಾಗಾಗಿ ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ಗ್ಯಾಸ್ ಉತ್ಪತ್ತಿ ಆಗಲ್ಲ ಹೀಗೆ ಈ ಅಭ್ಯಾಸ ನಿಮಗೆ ಬಹಳ ಅತಿ ಅದ್ಭುತವಾಗಿರತಕ್ಕಂಥ ಪರಿಹಾರವನ್ನು ಒದಗಿಸ್ತದೆ ಅದರ ಜೊತೆಗೆ ಮತ್ತೊಂದು ಆಸನ ಇದಕ್ಕೆ ಜಾನು ಶೀರ್ಷಾಸನ ಅಂತ ಕರೀತಾರೆ ಹೀಗೆ ಒಂದು ಇದು ಫಸ್ಟ್ ವೇರಿಯೇಷನ್ ಇದು ಸೆಕೆಂಡ್ ವೇರಿಯೇಷನ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಆಸನದಲ್ಲಿ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಮುಖ್ಯವಾಗಿ ನಾವು ಏನು ಮಾಡ್ಕೊಂಡಿರ್ಬೇಕಂದ್ರೆ ನಮ್ಮ ಕಾಲುಗಳನ್ನ ನೇರವಾಗಿ ಇಟ್ಕೊಂಡಿರ್ಬೇಕು ಈ ಮೊಣಕಾಲನ್ನು ಹೀಗೆ ಎತ್ತಬಾರ್ದು ಇದನ್ನು ಮೊಣಕಾಲು ಪೂರ್ತಿಯಾಗಿ ಈ ರೀತಿಯಾಗಿ ನೆಲದ ಮೇಲೆ ಸ್ಪರ್ಶವಾಗಿರಬೇಕು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ದೇಹವನ್ನು ಬೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೀಗೆ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಬೆಂಡ್ ಮಾಡೋದ್ರಿಂದ ನಮ್ಮ ಉದರವಾಯು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಹೀಗೆ ಈ ಜಾನ ಶೀರ್ಷಾಸನ ಮೂರನೇ ವೇರಿಯೇಷನ್ ಉಸಿರು ತೀರ್ಕೋಬೇಕು ಉಸಿರು ಬಿಡಬೇಕು ಉಸಿರು ತೀರ್ಕೋಬೇಕು ಈಗ ಉಸಿರು ಬಿಟ್ಟು ಇಲ್ಲಿ ಹೋಲ್ಡ್ ಮಾಡಬೇಕು ಒಂದು 10 ಸೆಕೆಂಡ್ ಇಲ್ಲಿ ಹೋಲ್ಡ್ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಬೇಕು ಮಿನಿಮಮ್ 10 ರಿಂದ ಒಂದು ನಿಮಿಷದವರೆಗೂ ಕೂಡ ಮಾಡ್ಬೋದು ಈ ಜಾನಸಿರಿ ಶಾಸನವನ್ನು ಈ ಕಾಲಿಂದ ಎಷ್ಟು ಸರಿ ಮಾಡಿರ್ತೇವಲ್ಲ ಈ ಕಾಲಿಂದನ ಕೂಡ ಅಷ್ಟೇ ಸರಿ ಅಭ್ಯಾಸ ಮಾಡಬೇಕು ಇದು ಫಸ್ಟ್ ಬಂತು ಆಮೇಲೆ ಸೆಕೆಂಡು ಟ್ವಿಸ್ಟಿಂಗಲ್ಲಿ ಸೈಡ್ ಟ್ವಿಸ್ಟಿಂಗಲ್ಲಿ ಮೂರನೇದು
ಹೀಗೆ ಹೀಗೆ ಹೋಲ್ಡ್ ಮಾಡ್ತಕ್ಕಂಥದ್ದು. ಹೀಗೆ ಈ ಆಸನಗಳು ನಮ್ಮ ಉದರ ವಾಯುವಿನ ಸಮಸ್ಯೆ, ಗ್ಯಾಸ್ನ ಸಮಸ್ಯೆಗೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಲಾಭವನ್ನು ಕೊಡ್ತವೆ. ಇವುಗಳನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ಬಹಳ ಮುಖ್ಯವಾಗಿ ಈ ಗ್ಯಾಸ್ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕ್ರಮವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ತಿಂತಕ್ಕಂಥ ಆಹಾರ ಪದಾರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾರೋ ಹೇಳಿದ್ದನ್ನು ನಾವು ಏನು ಮಾಡ್ತೇವೆ, ಬ್ಲೈಂಡಾಗಿ ನಂಬ್ತೇವೆ. ಅದರಲ್ಲಿ ನಾವೇನು ನಂಬಿದ್ದೇವೆ ಗೊತ್ತಾ, ಈಗ ಪ್ರೋಟೀನ್ಗಾಗಿ ಸೋಯಾಬೀನ್ ಜಾಸ್ತಿ ತಿನ್ನಬೇಕಂತ ಯಾರೋ ಹೇಳ್ತಾರೆ, ಅದನ್ನು ನಂಬಿಡೋದು. ಎಷ್ಟು ಮೋಸ ಇದೆ ಅಂದರೆ ತಾವು ಅರ್ಥ ಮಾಡ್ಕೋಬೇಕು. ಸೋಯಾಬೀನನ್ನು ಹಾಕೋದ್ರಿಂದ ಒಂದು ಭೂಮಿ ಬಂಜರ ಆಗ್ತದೆ. ಎಲ್ಲಿ ಸೋಯಾಬೀನ್ ಹಾಕಿರ್ತಾರೆ ಅದು ಭೂಮಿ ಎಲ್ಲ ಬರಡಾಗಿ ಹೋಗ್ಬಿಡ್ತದೆ, ಅಲ್ಲಿ ಮತ್ತೆ ಯಾವುದು ಬೆಳೆಯೋದೇ ಇಲ್ಲ ಅದು. ಆಮೇಲೆ ಅರ್ಥ ಆಯ್ತಾ, ಅದಕ್ಕೆ ಚೈನಾದ ಹತ್ರ ಅಮೇರಿಕದವ್ರು ಏನು ಮಾಡಿದರು, ಸೋಯಾಬೀನ್ ಬೀಜ ತೆಗೆದುಕೊಂಡು ಹೋದರು. ಚೈನಾದವ್ರು ಹಾಕಲಿಲ್ಲ, ಬಹಳ ಒಂದು ಚಾಲಾಕಿ ಮಂದಿ ಅದು. ಅದನ್ನು ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದು ನಮ್ಮ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಲಾಭಕ್ಕೋಸ್ಕರ ಏನನ್ನು ಬೇಕಾದರೂ ಮಾರಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಹಾಗೆ ಇವರು ಅದಕ್ಕೆ ಅವಕಾಶವನ್ನು ಕೊಟ್ಟು ನಮ್ಮ ದೇಶದಲ್ಲಿ ಅದನ್ನು ಬಳಸಲಿಕ್ಕೆ ಶುರು ಮಾಡಿದರು, ಅದನ್ನು ಉತ್ಪತ್ತಿ ಮಾಡಲಿಕ್ಕೆ ಶುರು ಮಾಡಿದರು. ಆ ಉತ್ಪತ್ತಿ ಮಾಡಿ ಎಲ್ಲಿ ಹೋಗ್ತದೆ ಗೊತ್ತಾ, ಅಮೇರಿಕದ ಹಂದಿಗಳಿಗೆ ಹೋಗ್ತದೆ ಅದು ಅಷ್ಟೇ. ಆ ಒಂದು ಪ್ರೋಟೀನನ್ನು ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಮನುಷ್ಯನ ಶರೀರದಲ್ಲಿ ಇಲ್ಲ. ಪ್ರೋಟೀನ್ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಸರಿಯಾಗಿ ಆಗದೇ ಇದ್ದರೆ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥ ವಸ್ತು ನಮಗೆ ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಗಟ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಆಗ್ತದೆ. ನಮ್ಮ ಶರೀರದಲ್ಲಿ ಗಟ್ ಬ್ಯಾಕ್ಟೀರಿಯಾ ಅಂತ ಇರ್ತದೆ, ಅದು ಏನಾಗ್ತದೆ, ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ದಟ್ ಇಸ್ ಅ ಮೇನ್ ರೀಸನ್ ಫಾರ್ ದ ಗ್ಯಾಸ್ಟ್ರಿಕ್. ಅರ್ಥ ಆಯ್ತಾ? ಅದಕ್ಕೆ ನಾವು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಆತ್ಮೀಯರೇ, ಈ ಒಂದು ಸೋಯಾಬೀನ್ ಅಂತಕ್ಕಂಥದ್ದನ್ನು ನಾವು ದಯವಿಟ್ಟು ದೂರ ಇಡಬೇಕು. ಇದರಿಂದನೇ ನಮಗೆ ಗ್ಯಾಸ್ ಹೆಚ್ಚು ಪರ್ಮಿಷನ್ ಆಗ್ತಕ್ಕಂಥದ್ದು. ಈಗ ದೋಸೆಗೆ, ಇಡ್ಲಿಗೆ ಇದನ್ನೆಲ್ಲ ಬಳಸ್ತಾ ಇದ್ದಾರೆ. ಇನ್ನು ಕೆಲವು ಜನ ಏನು ಹೇಳ್ತಾರಂದರೆ, ಪ್ರೋಟೀನ್ಗೋಸ್ಕರ ಚಪಾತಿ ತಿನ್ನಬೇಕು, ಅದರಲ್ಲಿ ಸೋಯಾಬೀನ್ ಪೌಡರನ್ನು ತಿನ್ನಬೇಕು, ಸೋಯಾಬೀನ್ ಚಟ್ನಿ ತಿನ್ನಿ, ಪ್ರೋಟೀನ್ ಚೆನ್ನಾಗಿ ಸಿಗ್ತದೆ. ಒಂದು ಚಪಾತಿಯಿಂದ, ಗೋಧಿ ಪದಾರ್ಥದಿಂದ ಗ್ಲೂಟೀನ್ ಅಂತಕ್ಕಂಥದ್ರಿಂದ ಏನಾಗ್ತದೆ, ಗ್ಲೂಟೀನ್ ಅಂತಕ್ಕಂಥ ಪ್ರೋಟೀನ್ ಏನು ಮಾಡ್ತದೆ, ನಮಗೆ ಗ್ಯಾಸನ್ನು ಉಂಟು ಮಾಡ್ತದೆ. ಗೋಧಿಯಲ್ಲಿ ಗ್ಲೂಟೀನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರ್ತದೆ, ಮತ್ತು ಈ ಒಂದು ಸೋಯಾಬೀನ್ ಇರತಕ್ಕಂಥ ಪ್ರೋಟೀನ್, ಇವೆರಡೂ ಸೇರಿ ನಮ್ಮ ಶರೀರದಲ್ಲಿ ಗ್ಯಾಸ್ ಉತ್ಪತ್ತಿಯನ್ನು ಉಲ್ಬಣಗೊಳಿಸ್ತವೆ. ಹೊಟ್ಟೆ ಭಾರ ಭಾರ ಆಗ್ತದೆ, ಭಾಳ ವಿಪರೀತವಾಗಿ ನಮ್ಮ ಹೊಟ್ಟೆ ಭಾರ ಆಗ್ತದೆ. ಇಷ್ಟು ದಪ್ಪ ಊದ್ಕೊಂತಿರ್ತದೆ, ಹೊಟ್ಟೆಯಲ್ಲಿ ಏನೂ ಇರಲ್ಲ. ಎಷ್ಟು ಭಯಾನಕವಾಗಿರ್ತದೆ ಅಂದರೆ, ಕೆಲವು ಸಂದರ್ಭದಲ್ಲಿ ಆ ನೋವನ್ನು ತಡ್ಕೊಳ್ಳಿಕ್ಕೆ ಆಗದೆ ಇಲ್ಲ, ಅಷ್ಟು ಹಿಂಡ್ತಾ ಇರ್ತದೆ ಹೊಟ್ಟೆ. ಇನ್ನೇನು ಸಾಯ್ತೇನೇನೋ ಅಂತಕ್ಕಂಥ ಒಂದು ಕಂಡೀಷನ್ ಬರ್ತದೆ, ಅಷ್ಟು ಇನ್ನೇನು ನನ್ನ ಕೈಲಿ ತಡ್ಕೊಳ್ಳಿಕ್ಕಾಗಲ್ವೇನೋ ಅಂತಕ್ಕಂಥ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಹಲವಾರು ಸಂದರ್ಭದಲ್ಲಿ ನಾವು ಗ್ಯಾಸ್ಟ್ರಿಕ್, ಹೈಪರ್ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು, ಜಾಸ್ತಿ ಗ್ಯಾಸ್ ಏನಾಗ್ತದೆ, ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಗ್ಯಾಸ್ಟ್ರಿಕ್ ನಿವಾರಣೆಗಾಗಿ ನಾವು ಬಹಳ ಮುಖ್ಯವಾಗಿ ಈ ಸೋಯಾಬೀನನ್ನು, ಚಪಾತಿಯನ್ನು, ಗೋಧಿ ಪದಾರ್ಥವನ್ನು ತ್ಯಜಿಸಲೇಬೇಕು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ಸೂಕ್ತ ವಜ್ರಾಸನ. ಈಗ ಪ್ರಸಾದ ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ಹೆಚ್ಚು ಹೊಟ್ಟೆ ತುಂಬ ಹೊಟ್ಟೆ ಉಬ್ರ ಪರತರ ಊಟ ಮಾಡಬಾರ್ದು, ಅದು ಕೂಡ ಗ್ಯಾಸ್ಟ್ರಿಕ್ಗೆ ಕಾರಣ. ಒಂದು ಕಾಲು ಭಾಗನಾದರೂ ನಾವು ಬಿಟ್ಟಿರಬೇಕು ಡೈಜೆಷನ್ ಆಗಲಿಕ್ಕೆ. ಹೆಚ್ಚು ಅತಿಯಾದ ಆಹಾರ ಸೇವನೆಯೂ ಕೂಡ ಏನಾಗ್ತದೆ, ಗ್ಯಾಸ್ಗೆ ಕಾರಣ ಆಗ್ತದೆ. ಹಾಗಾಗಿ ಹೊಟ್ಟೆಯಲ್ಲಿ ಏನಾಗಿರ್ತವೆ, ಒಂದಕ್ಕೊಂದು ಗ್ಯಾಸ್ನಿಂದ ಎಲ್ಲ ಪೂರ್ತಿ ಏನಾಗಿರ್ತವೆ, ಪೂರ್ತಿಯಾಗಿ ಟೈಟ್ ಆಗಿರ್ತವೆ ಅವೆಲ್ಲ ಅವಯವಗಳು. ಅವುಗಳನ್ನ ಸಡಿಲಿಸ್ಕೊಳ್ಳಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಆಸನ ಅಂದರೆ ಈ ಒಂದು ಸೂಕ್ತ ವಜ್ರಾಸನ, ಸೂಕ್ತ ವೀರಾಸನ. ಗ್ಯಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಎರಡೂ ಆಸನಗಳು ಅತಿ ಅದ್ಭುತವಾಗಿ ಪರಿಣಾಮಕಾರಿಯಾಗಿ ಲಾಭವನ್ನು ಕೊಡ್ತವೆ.
ಹಾಗಿದ್ರೆ ಈ ಆಸನಗಳನ್ನು ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಈಗ ನೋಡೋಣ. ಮೊದಲನೇದಾಗಿ ಈ ಆಸನವನ್ನು ಮಾಡಬೇಕಂದ್ರೆ ಈ ರೀತಿ ಕುತ್ಕೋಬೇಕು. ವಜ್ರಾಸನದಲ್ಲಿ ಈ ರೀತಿ ಕುಳಿತುಕೊಂಡು ನೇರವಾಗಿ ಕುತ್ಕೋಬೇಕು. ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೋಬೇಕು. ನಿಧಾನವಾಗಿ ಈ ಗ್ಯಾಸಿಂದ ಏನಾಗಿರ್ತದೆ ಅಂತ ಹೇಳಿದ್ರೆ ಹೊಟ್ಟೆ ಪೂರ್ತಿ ಟೈಟ್ ಟೈಟ್ ಆಗಿರ್ತದೆ, ಪೂರ್ತಿ ಗಟ್ಟಿಯಾಗಿರ್ತದೆ. ಈ ಆಸನ ಮಾಡೋದ್ರಿಂದ ಕೇವಲ 5 ನಿಮಿಷದಲ್ಲಿ ಆ ಟೈಟ್ನೆಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ನೋಡಿ, ಎಲ್ಲ ಎಳೆತ ಎಲ್ಲ ಸೆಳೆತ ಉಂಟಾಗಿರೋದು. ಅದ್ರ ಜೊತೆಗೆ ನಾವು ಬೆಳಗ್ಗೆ ಬೆಳಗ್ಗೆ ಹೊಟ್ಟೆ ತುಂಬ ಪಪ್ಪಾಯಿ ಹಣ್ಣು ತಿನ್ನಬೇಕು, ಹೊಟ್ಟೆ ಫುಲ್ ಹೊಟ್ಟೆ. ಆಸನ ಮಾಡೋ ಸಂದರ್ಭದಲ್ಲಿ ಕೈಯಲ್ಲಿ ಅಪಾನ ವಾಯು ಮುದ್ರೆ ಮಾಡಿಕೊಂಡಿರ್ಬೇಕು. ಕೇವಲ 5-5 ನಿಮಿಷದಲ್ಲಿ ತಕ್ಷಣ ಒಂದು ಪರಿಣಾಮವನ್ನು ಕೊಡ್ತದೆ. ಹೆಚ್ಚು ಗ್ಯಾಸ್ಟ್ರಿಕ್ ಆಗಿ ಮೈಯೆಲ್ಲ ಹಿಡ್ಕೊಂಡಿರ್ತದೆ ನೋಡಿ ಕೆಲವು ಸಂದರ್ಭದಲ್ಲಿ. ಅದರಿಂದ ಮುಕ್ತರಾಗಲಿಕ್ಕೆ ನಾವು ಈ ಸೂಕ್ತ ವಜ್ರಾಸನವನ್ನು ಮಾಡಬೇಕು. ನಿಧಾನವಾಗಿ ವಾಪಸ್ ಬರ್ಬೇಕು. ಇದು ಸೂಕ್ತ ವಜ್ರಾಸನ. ಈ ಪಾದಗಳನ್ನು ಹೊರಗಡೆ ಹಾಕಿದರೆ ಸೂಕ್ತ ವೀರಾಸನ. ಬೆನ್ನು ಹುರಿ ಪೂರ್ತಿಯಾಗಿ ನೆಲಕ್ಕೆ ಸ್ಪರ್ಶವಾಗಿರಬೇಕು. ದೀರ್ಘವಾಗಿ ಉಸಿರಾಡಬೇಕು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಲ್ಕೋಬೇಕು. ಹೊಟ್ಟೆ ಮೇಲೆ ಗಮನ ಹರಿಸಬೇಕು. ನಿಧಾನ ಉಸಿರಾಡಬೇಕು. ದೀರ್ಘವಾಗಿ ಉಸಿರಾಟ ಮಾಡಬೇಕು. ನಾಭಿ ಕೇಂದ್ರ ಸುತ್ತಮುತ್ತಲೂ ಉಂಟಾಗಿರುವ ಎಳೆತವನ್ನು ಸೆಳೆತವನ್ನು ಗಮನಿಸ್ತಾ ಹೋಗಬೇಕು. ನಿಧಾನವಾಗಿ ಇದು ಕುತ್ಕೋಬೇಕು. ಹೀಗೆ ಇದಕ್ಕೇನು ಹೇಳ್ತಾರಂದರೆ ಸೂಕ್ತ ವೀರಾಸನ ಮತ್ತು ಸೂಕ್ತ ವಜ್ರಾಸನ ಇವೆರಡೂ ನಮ್ಮ ಗ್ಯಾಸಿನ ನಿವಾರಣೆಗಾಗಿ ಸಂಪೂರ್ಣವಾಗಿ ಸಹಾಯವನ್ನು ಮಾಡ್ತವೆ. ಇದಾದ ಮೇಲೆ ಈ ಒಂದು ಮಂಡೂಕಾಸನ ಕೂಡ ನೇರ ಕುತ್ಕೋಬೇಕು, ಹೊಟ್ಟೆ ಮೇಲೆ ಕೈ ಇಟ್ಕೋಬೇಕು. ನಿಧಾನ ಉಸಿರು ಬಿಡ್ತಾ ನಿಮ್ಮ ತಲೆಯನ್ನು ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ವಾಪಸ್ ಬರಬೇಕು. ಉಸಿರು ಬಿಡ್ತಾ ಮತ್ತೆ ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಮುಂದೆ ವಾಪಸ್. ಹೀಗೆ ಈ ಒಂದು ಮಂಡೂಕಾಸನ ಅಂತಕ್ಕಂಥದ್ದು ಕೂಡ ನಮ್ಮ ವಾಯು ವಿಕಾರಗಳನ್ನು ದೂರ ಮಾಡಲಿಕ್ಕೆ ಬಹಳ ಬಹಳ ಅಂದರೆ ಸಹಾಯವನ್ನು ಮಾಡ್ತದೆ. ಅದರ ಜೊತೆಗೆ ನೀವೇನು ಮಾಡ್ಬೋದು ಅಂತೇಳಿದ್ರೆ ನಿಧಾನವಾಗಿ ಎರಡು ಕೈಗಳ ಹಿಂದೆ ಕಟ್ಕೊಂಡು ಈ ರೀತಿ ಯೋಗ ಮುದ್ರಾಸನವನ್ನು ಕೂಡ ಅಭ್ಯಾಸ ಮಾಡ್ಬೋದು. ಹೀಗೆ ಇವುಗಳನ್ನು ನಾವು ನ್ಯಾಚುರಲ್ ವೇನಲ್ಲಿ ಈ ಒಂದು ಸಮಸ್ಯೆಯನ್ನು ಸಹಜವಾದ ವಿಧಿವಿಧಾನದಲ್ಲಿ ಸರಿ ಮಾಡಿಕೊಳ್ಬೇಕೇ ಹೊರತು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ಗೆ ಅಡಿಕ್ಷನ್ ಆದರೆ ನಮ್ಮ ಜೀವನವನ್ನು ನಾವೇ ಸರ್ವನಾಶ ಮಾಡಿಕೊಂಡಂಗಾಗುತ್ತೆ. ಗ್ಯಾಸ್ಟ್ರಿಕ್ಕಿಗೆ ದಯವಿಟ್ಟು ಯಾವ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳಬಾರದು, ತೆಗೆದುಕೊಂಡ್ರೆ ನಮ್ಮ ಬುಡಕ್ಕೆ ನಾವೇ ಕೊಡಲಿ ಪೆಟ್ಟು ಹಾಕೊಂಡಂಗಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ
ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.